ಬಿಟಿಎಂ ಕ್ಷೇತ್ರದಲ್ಲಿ ರೋಡ್ ಶೋ ಮೂಲಕ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲಿಸುವುದೇ ನಮ್ಮ ಗುರಿ ಎಂದು ಅಭ್ಯರ್ಥಿ ಹರಿಪ್ರಸಾದ್, ಶಾಸಕ ರಾಮಲಿಂಗರೆಡ್ಡಿ, ಜಯನಗರ ಶಾಸಕಿ ಸೌಮ್ಯರೆಡ್ಡಿ, ಸಮಾಜ ಸೇವಕ ಡಿಸಿಸಿ ಸದಸ್ಯರು ಸತ್ಯನಾರಾಯಣ, ಲಕ್ಷಾಂತರ ವಾರ್ಡ್ ಅಧ್ಯಕ್ಷರು ಸೂರ್ಯಕುಮಾರ್, ಸಮಾಜ ಸೇವಕ ಕುಮಾರ್ ಜನರಲ್ಲಿ ಪಕ್ಷದ ಬಗ್ಗೆ ತಿಳಿಸಿ ಅಭ್ಯರ್ಥಿ ಪರ ಮತ ಹಾಕುವಂತೆ ಮನವಿ ಮಾಡಿದರು. ರಸ್ತೆಯಲ್ಲಿ ಮತದಾರರು ನಮ್ಮ ನೆಚ್ಚಿನ ನಾಯಕರು ಆಗಮಿಸಿರುವುದಕ್ಕೆ ಹೂವು ಹಾರ ಹಾಕಿ ಸಂಭ್ರಮಿಸಿದರು. ನಾನು ಸಿ ಸತ್ಯನಾರಾಯಣ ಅಂತೇಳಿ ಡಿ ಸಿ ಸಿ ಸದಸ್ಯರು 30-35 ವರ್ಷದಿಂದಲೂ ಸತತವಾಗಿ ಅವರ ಬೆನ್ನೆಲುಬಾಗಿ ನಿಂತಿರುವಂಥವ್ರು ನಾವೆಲ್ಲನೂ. ಏಕೆಂದರೆ ಇಂಥ ಸರಳ ಸಾರ್ವಜನಿಕ ಮನುಷ್ಯ ನಮ್ಮ ನಗರಕ್ಕೆ ಸಿಕ್ಕಿರುವುದು ಭಾಳ ನಿಜವಾಗಲೂ ಎಲ್ರಿಗೂ ಒಂದು ಹೆಮ್ಮೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಎಷ್ಟೋ ರಾಜಕೀಯ ನಾಯಕರುಗಳಿದ್ದಾರೆ, ಆದರೆ ಇಂಥ ಒಂದು ವ್ಯಕ್ತಿತ್ವ ಇರ್ತಕ್ಕಂಥ ವ್ಯಕ್ತಿ ಸಿಗೋದು ಭಾಳ ಅಪರೂಪ. ಅವ್ರು ಹೇಗೆ ಅಂದರೆ ಬರೀ ಸ್ನೇಹಿತರು, ಇವಾಗ ನಾವೆಲ್ಲ ಮೊದಲಿಂದಲೂ ವಿಶ್ವಾಸದಲ್ಲೇ ಇದ್ದೀವಿ, ಸ್ನೇಹಿತರಾಗಿದ್ದೀವಿ, ಆದರೆ ಅವ್ರ ಕೆಲಸಗಳೇ ಮಾಡಬೇಕು ಅನ್ನೋ ದೃಷ್ಟಿ ಇರೋದಿಲ್ಲ ಅವರಿಗೆ. ಅವ್ರಿಗೇನು ಅಂದರೆ ಏರಿಯಾದಲ್ಲಿ ಏನು ತೊಂದರೆಗಳಿದೆ, ಸಾರ್ವಜನಿಕವಾಗಿ ಕುಂದುಕೊರತೆಗಳು ಏನಿದೆ ಆ ನಿಟ್ಟಿನಲ್ಲಿ ನೋಡ್ತಾರೆ ಹೊರತು ವ್ಯಕ್ತಿಗತವಾಗಿ ಯಾರನ್ನೂ ಇದು ಮಾಡಲಿಕ್ಕೆ ಹೋಗೋದಿಲ್ಲ, ಯಾರಿಗೂ ತೊಂದರೆ ಕೊಡೋಂಥದ್ದಲ್ಲ. ಅವ್ರು ಹೇಗೆ ಅಂದರೆ ಈ ಇದು ಹೇಳ್ತಾರಲ್ಲ ಇದ್ರು ಹೇಳ್ತಾರಲ್ಲ ಆ ಥರ, ಹಿಂದೆ ಬಂದರೆ ಆಯಬೇಡಿ, ಮುಂದೆ ಬಂದರೆ ಒದೆಯಬೇಡಿ ಅನ್ನೋ ಸ್ವಭಾವದವರು. ಮತ್ತು ಎಲ್ರಿಗೂ ಚಿರಪರಿಚಿತರು, ಪ್ರತಿಯೊಬ್ಬ ವ್ಯಕ್ತಿಯನ್ನು ಹೆಸರಿಡಿದು ಕರೆದು ಮಾತನಾಡುವಂಥ ಶಕ್ತಿಯುಳ್ಳ ವ್ಯಕ್ತಿ. ಆ ಶಕ್ತಿ ದೇವರು ಅವ್ರಿಗೆ ಕೊಟ್ಟಿದ್ದಾನೆ, ಆದ್ದರಿಂದಲೇ ಅವರು ಇಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ. ಪ್ರತಿಯೊಬ್ಬರಿಗೂ ಸ್ಪಂದಿಸುವಂಥ ವ್ಯಕ್ತಿ. ಅದೇ ರೀತಿ ಅವರು ಪ್ರತಿ ಎಲೆಕ್ಷನಲ್ಲೂ ಎಷ್ಟೇ ಒಂದು ಇದಿರಲಿ, ವಿರೋಧಿ ಅಲೆ ಇರಲಿ, ಇನ್ನೊಂದಿರಲಿ, ಸ್ವಂತ ಇವರು ಯಾರಾದರೂ ತೊಂದರೆ ಕೊಡಲಿ, ಎಲ್ಲನೂ ಮೀರಿಸಿ ಇವತ್ತು ಈ ಮಟ್ಟಿಗೆ ಬಂದಿದ್ದಾರೆ. ವರಲಕ್ಷ್ಮಿ ಗುಂಡೂರು ಅವರು ಸೋತಾಗ ಮುಂದಕ್ಕೆ ನೀವೇ ನಿಲ್ಲಬೇಕು ಅಂತ ಆವಾಗಲಿಂದಲೂ ಒತ್ತಾಯ ಮಾಡ್ತಾಯಿದ್ದಾರೆ. ಆದರೆ ಅವರ ಒಂದೇ ಒಂದು ಧ್ಯೇಯ, ನಾವು ಯಾವತ್ತಿದ್ರೂ ರಾಜ್ಯ ಸರ್ಕಾರಕ್ಕೆ ಸೀಮಿತ ಮತ್ತು ಬೆಂಗಳೂರು ನಗರಕ್ಕೆ ಸೀಮಿತ ನನ್ನ ಸೇವೆ. ನಾನು ರಾಜ್ಯ ಸರ್ಕಾರಕ್ಕೆ ನನ್ನ ಕೈಯಲ್ಲಾದಷ್ಟು ಸೇವೆ ಮಾಡ್ತೇನೆ. ಮತದಾರರು ಇಲ್ಲಿ ರಾಮಲಿಂಗರೆಡ್ಡಿ ಅವರಿಗೆ ಎದುರೇ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಯಾಕೆ ಹರಿಪ್ರಸಾದ್ ಅವರು ನಿಜನ ಸಜ್ಜನ ಮತ್ತು ಒಂದು ಒಳ್ಳೆ ಇದು ಹೇಳಬೇಕು ಅಂದರೆ ಒಳ್ಳೆ ಪಾರ್ಲಿಮೆಂಟಿನ್ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಯಾಕಂದರೆ ಇಷ್ಟು ನಿಮಗೆ ಸಾಕಷ್ಟು ನೀವು ನೋಡಿರ್ತೀರ ಮೀಡಿಯಾದಲ್ಲಿ, ಅವರು ಲೋಕಸಭಾ ಇದರಲ್ಲಿ ರಾಜ್ಯಸಭಾ ಇದರಲ್ಲಿ ಎಷ್ಟೋ ಸಲ ಮೋದಿಯವ್ರನ್ನೇ ಕೇಳಿದ್ದಾರೆ, ನಮ್ಮ ಕರ್ನಾಟಕದಲ್ಲಿ ಆದಂಥ ಡೆವಲಪ್ಮೆಂಟ್ಸು ಎಷ್ಟಿದೆ ನೋಡಿ, ITBT ಆಗಲಿ ಅಥವಾ ಇಂಜಿನಿಯರಿಂಗ್ ಕಾಲೇಜ್ ಆಗಲಿ ಮೆಡಿಕಲ್ ಕಾಲೇಜ್ ಆಗಲಿ ಎಷ್ಟೊಂದು ಆಗಿದೆ, ಎಷ್ಟೊಂದು ನಾವು ಇದು ಮಾಡಿದ್ದೀವಿ. ನಿಮ್ಮ ಗುಜರಾತಲ್ಲಿ ನೀವೇನು ಮಾಡಿದ್ದೀರಾ, ಅಲ್ಲಿ ಜನಗಳನ್ನ ಎಜುಕೇಟ್ ಮಾಡ್ತಾ ಇಲ್ಲ ನೀವು, ಆ ಮಟ್ಟದಲ್ಲಿ ಇದು ಮಾಡ್ತಾ ಇದ್ದೀರಾ ಅಂತ ಕೂಡ ಅವ್ರನ್ನೇ ಒಂದು ಇದು ಮಾಡಿರೋಂಥ ವ್ಯಕ್ತಿ. ಮತ್ತು ಅವರಿಗೆ ಒಂದು ವಿಶೇಷತೆ ಇದೆ, ಅದೇನೆಂದರೆ ತಮಗೂ ಗೊತ್ತಿರ್ಬೋದು, ಅವರಿಗೆ ಬರೀ ಕನ್ನಡ ಅಲ್ಲ, ಹಿಂದಿ ಮತ್ತು ಉರ್ದು ಇಂಗ್ಲೀಷು ಒಳ್ಳೆ ಒಂದು ನಾಲೆಡ್ಜ್ ಇದೆ. ಅದೇ ರೀತಿಯಲ್ಲಿ ಅವರು ಅದನ್ನು ಇದು ಮಾಡ್ಕೊಂಡು ಬರ್ತಾಯಿದ್ದಾರೆ. ಮತ್ತು ವಿಚಾರಧಾರಿ ಯಾವುದೇ ಆಗಲಿ, ಸುಮ್ಮನೆ ಬೇರೆ ರಾಜಕೀಯದವ್ರ ಥರ ಸುಮ್ಮನೆ ಪೊಳ್ಳು ಆಶ್ವಾಸನೆ ಪೊಳ್ಳು ಇದು ಹೇಳೋದು ಏನೋ ಸುಳ್ಳು ಹೇಳಿ ಒಂದು ಸಮಯ ಸಾಧಕನಾಗಿ ಹೋಗೋದಿಲ್ಲ. ಮತ್ತು ವಿಚಾರವಾದಿ ಮತ್ತು ಕಾರ್ಯ ವೈಖರಿ ಮಾಡ್ಕೊಂಡು ಹೋಗುವಂಥ ವ್ಯಕ್ತಿ, ಆದ್ದರಿಂದ ಅಂಥವ್ರು ಬಂದರೆ ಒಳ್ಳೆಯದು ಅಂತ ನಮ್ಮೆಲ್ಲರ. ನಮಸ್ಕಾರ, ನನ್ನ ಹೆಸರು ಎಸ್ ಸೂರ್ಯಕುಮಾರ್ ಅಂತೇಳಿ, ಲಕ್ಷಾಂತರ ವಾರ್ಡ್ ಪ್ರೆಸಿಡೆಂಟ್. ನಾನು ಇವತ್ತಿನ ದಿನ ಇಲ್ಲಿ ಹರಿಪ್ರಸಾದ್ ಪರವಾಗಿ ನಮ್ಮ BTM ಕ್ಷೇತ್ರದ ಶಾಸಕರು ಮತ್ತು ಮಾಜಿ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು ಬಂದು ಇಲ್ಲಿ ಒಂದು ಸಣ್ಣ ಒಂದು ಮೀಟಿಂಗನ್ನು ಆರ್ಗನೈಸ್ ಮಾಡಿದ್ವಿ. ನಮ್ಮ ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಹರಿಪ್ರಸಾದ್ನವರು ಈ ಸಾರಿ ಚುನಾವಣೆಗೆ ಸ್ಪರ್ಧಿಸಿದ್ದಾರೆ. ಇವರು ಹಿರಿಯರು, ಅವ್ರಿಗೆ ತುಂಬ ವರ್ಷ ಎಕ್ಸ್ಪೀರಿಯನ್ಸ್ ಇರೋದರಿಂದ ನಮ್ಮ ಕ್ಷೇತ್ರಕ್ಕೆ ನಮ್ಗೆ ಅನುಕೂಲವಾಗೋ ಥರ ಆಗಿದೆ ಈ ಸಾರಿ. ಅದರಲ್ಲೂ ನಮಗೆ ಜನತಾದಳ ಎಸ್ಸಿಂದ ಪ್ಲಸ್ ಕಾಂಗ್ರೆಸ್ ಎರಡು ಒಟ್ಟಿಗೆ ಸೇರಿರೋದ್ರಿಂದ ನಮಗೆ ಈ ಸಾರಿ ಇವರನ್ನು ಹರಿಪ್ರಸಾದ್ನವ್ರನ್ನ ಹೆಚ್ಚಿನ ಮತಗಳಿಂದ ಗೆಲ್ಲಿಸಬೇಕಂತ ತೀರ್ಮಾನ ಮಾಡಿದ್ವಿ. ಖಂಡಿತವಾಗಿ ಇವರು ಹೆಚ್ಚಿನ ಮತಗಳಿಂದ ಗೆಲ್ಲೋದಂತೂ ಖಚಿತವಾಗಿದೆ. ಅದರಲ್ಲೂ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು ಅವರ ಕ್ಯಾನ್ವಾಸಿಂಗು, ಅವರು ಹಿರಿಯರು ಪ್ಲಸ್ ಅವರು ಆ್ಯಕ್ಚುಲಾಗಿ ಅವರು ಟಿಕೆಟ್ ತೊಗೊಂಡು ಮಾಡಬೇಕಂತಿದ್ರು, ಬಟ್ ಅವ್ರಿಗೆ ನಮ್ಮ BTM ಕ್ಷೇತ್ರ ಬಿಟ್ಟು ಹೋಗ್ಲಿಕ್ಕೆ ಅವ್ರಿಗೆ ಇಷ್ಟ ಇರಲಿಲ್ಲ. ಆದರೂ ಅದೇ ರೀತಿ ನಮಗೆ ಹರಿಪ್ರಸಾದ್ನವ್ರು ಸಿಕ್ಕಿರೋದು ನಮ್ಮ ದಕ್ಷಿಣ ಕ್ಷೇತ್ರಕ್ಕೆ ನಮ್ಮ ಅದೃಷ್ಟ ಅಂತ ನಾವು ಭಾವಿಸ್ತೀವಿ.
ಸೊ ಗೆಲ್ಲೋದಲ್ಲದೆ ಹೆಚ್ಚಿನ ಬಹುಮತದಿಂದ ಗೆಲ್ತಾರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕುಮಾರ್ ಅಂತ ನಂಜಪ್ಪ ಬಡಾವಣೆ ಆಡುಗೋಡಿಯಿಂದ ಮಾತಾಡ್ತಾ ಇರೋದು. ನಮಗೆ ಈ ಬಾರಿ ಹರಿಪ್ರಸಾದ್ ಅಂತ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಿಂತಿದ್ದಾರೆ. ಅವರು ರಾಜ್ಯಸಭೆಯಲ್ಲಿ ಯಾವ ರೀತಿ ಮಾತಾಡ್ತಾರೆ, ಹಿರಿಯ ನಾಯಕರು ಗುಜರಾತಲ್ಲಿ ಇದಾದಾಗ ಭೂಕಂಪ ಆದಾಗ ಅವರಲ್ಲಿ ಯಾವ ರೀತಿ ನೆರವಾಗಿದ್ದರು, ಎಲ್ಲನೂ ಟಿ ವಿಗಳಲ್ಲೂ ಪ್ರಚಾರ ಆಗ್ತಾಯಿದೆ, ಅವ್ರು ಯಾವ ರೀತಿ ನಮ್ಮ ಕರ್ನಾಟಕಕ್ಕೋಸ್ಕರ ಧ್ವನಿ ಎತ್ತಿದ್ದಾರೆ ಅಂತ ಎಲ್ಲ ಮತದಾರರಿಗೂ ಗೊತ್ತು. ಈ ಸರಿ ನಮಗೊಂದು ಒಳ್ಳೆಯ ಅವಕಾಶ ಇದೆ, ಬಿ ಜೆ ಪಿ ಅಭ್ಯರ್ಥಿ ಎಂಥವ್ರು ಅಂತ ನಾವು ಎಲ್ಲ ಮೀಡಿಯಾಗಳಲ್ಲಿ ನೋಡ್ತಾನೆ ಇದ್ದೀವಿ. ಅವರು ಮಹಿಳೆಯರ ಬಗ್ಗೆ ತುಂಬ ಅಮಾನವೀಯವಾಗಿ ಮಾತಾಡಿದ್ದಾರೆ, ಮಹಿಳೆಯರ ಮೀಸಲಾತಿನೇ ಬೇಡ ಅಂತ ಹೇಳಿದ್ದಾರೆ, ಅಂಬೇಡ್ಕರ್ ಇದು ಸಂವಿಧಾನನೇ ಚೇಂಜ್ ಮಾಡ್ತೀವಿ ಅಂತ ಹೇಳ್ತಾರೆ, ಇವ್ರ ಜೊತೆ ಇನ್ನೊಬ್ಬರು ಸಂಸದರು ಅವರು ಅದೇ ಅವರು ಕೂಡ ಅದೇ ರೀತಿ ಮಾತಾಡ್ತಾರೆ. ಇಂಥ ಒಬ್ಬ ವ್ಯಕ್ತಿಗಳು ನಮಗೆ ಬೇಕಾ? ಅದಕ್ಕೋಸ್ಕರ ಈ ಬೆಂಗಳೂರು ದಕ್ಷಿಣದಲ್ಲಿ ಹೆಚ್ಚಿನ ರೀತಿಯಲ್ಲಿ ಇದು ಹರಿಪ್ರಸಾದ್ ಅವ್ರಿಗೆ ಹೆಚ್ಚಿನ ಮತದಿಂದ ಗೆಲ್ಲಿಸ್ಕೊಳ್ಬೇಕು. ನಾವು ಸಹ ಅದೇ ರೀತಿ ಓಡಾಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಈ ಭಾಗದ ಶಾಸಕರ ರಾಮಲಿಂಗಾರೆಡ್ಡಿ ಅವರು, ಅವ್ರ ಬಗ್ಗೆ ಯಾರು ಏನು ಹೇಳಬೇಕಾಗಿಲ್ಲ. ಅವರು ಎಂಥ ಹಿರಿಯ ನಾಯಕರಂದರೆ ಈ ಭಾಗದಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲದಂಗೆ ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸಿದ್ದಾರೆ. ಅವ್ರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಹರಿಪ್ರಸಾದ್ ಅವರಿಗೆ ಮತ ಕೇಳಿ ಅವ್ರನ್ನ ಹೆಚ್ಚಿನ ರೀತಿಯಲ್ಲಿ ಗೆಲ್ಲಿಸಬೇಕು ಅಂತ ನಾವು. ಈ ಭಾಗದಲ್ಲಿ ಯಾವ ಥರ ಇದೆ ರೆಸ್ಪಾನ್ಸ್ ಮತದಾರರ? ಈ ಭಾಗದಲ್ಲಿ ಈ ಸರಿ ಚೇಂಜಸ್ ಇದೆ. ಏನಕ್ಕೆ ಅಂದರೆ ಈ ಅಭ್ಯರ್ಥಿ ಇದಾರಲ್ಲ ತೇಜಸ್ವಿ ಸೂರ್ಯ ಅಂತ, ಅವ್ರ ನಡವಳಿಕೆನೇ ಇಲ್ಲಿ ಸರಿ ಇಲ್ಲ. ಅವರು ಮಾತಾಡೋ ಮಾತು ನಾನು ಮೋದಿ 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 ಅಂತಾರೆ. ಮೋದಿ ಮಾಡಿರೋ ಯಾವುದಾದ್ರು ಒಂದು ಕೆಲಸ ಅವರು ಹೇಳೋದಿಲ್ಲ. ಮೋದಿ ಮುಖ ನೋಡಿ ನನಗೆ ಓಟ್ ಹಾಕಿ, ನಾನೇನು ಮಾಡ್ತೀನಿ ಅಂತ ಅವ್ರು ಹೇಳೋದಿಲ್ಲ. ಮೋದಿಗೋಸ್ಕರ ಓಟ್ ಹಾಕಿ ಅಂದರೆ ಏನಕ್ಕೆ ಹಾಕಬೇಕು? ಪ್ರಕಾರ ಕರ್ನಾಟಕದಲ್ಲಿ ನಾವೊಂದು 18-20 ಅಂದ್ಕೊಳ್ತೀವಿ.